हलो ಸ್ನೇಹಿತರೆ ಎಲ್ಲರಿಗೂ ಮನಿ ಮಾತು ವಿತ್ ವಿನಯ್ ಚಾನೆಲ್ಗೆ ಸ್ವಾಗತ. ಸೊ ಆ್ಯಸ್ ಯೂಶುವಲ್ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ನ ಮಾಡ್ತಾ ಹೋಗೋಣ. ಸೊ ನೀವು ಇಲ್ಲಿ ನೋಡ್ಬೋದು ಪೋಸ್ಟ್ ಮಾರ್ಕೆಟಿಂಗಲ್ಲಿ 38,024ಗೆ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ನ ಕೊಟ್ಟಿದೆ. ಅದೇ ರೀತಿ ನಿಫ್ಟಿ 17,345 ಲೆವೆಲ್ಗೆ ಕ್ಲೋಸಿಂಗ್ನ ಕೊಟ್ಟಿದೆ. ರೆಗ್ಯುಲರಾಗಿ ನೀವು ನಮ್ಮನ್ನು ಟೆಲಿಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಯೂಟ್ಯೂಬ್ ವಿಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ನಾವು ನಿಮಗೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ವಿ ಬ್ಯಾಂಕ್ ನಿಫ್ಟಿ ಯಾವಾಗ 34,000 ಲೆವೆಲ್ ಸಸ್ಟೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ 36,000 ನಮ್ಮ ಟಾರ್ಗೆಟ್ ಆಗಿರುತ್ತೆ. ಅದಾದಮೇಲೆ 38,000 ನಮ್ಮ ಟಾರ್ಗೆಟ್ ಆಗಿರುತ್ತೆ ಅಂದ್ಬಿಟ್ಟು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಪ್ಲಸ್ ನಿಮಗೆ ನಾನು ಮೆಸೇಜ್ ಮುಖಾಂತರ ಕೂಡ ತಿಳಿಸಿದ್ದೆ. ಸೊ ಆ ವಿಡಿಯೋನ ಒಂದು ಸರಿ ನಾನು ನಿಮ್ಗಳಿಗೆ ಪ್ಲೇ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ ಇವತ್ತು ಜುಲೈ 5th, ಇನ್ ಕೇಸ್ ನಮಗೆ ಈ ಎಕ್ಸ್ಪೈರಿ ಒಳಗಡೆ ಏನಾದರೂ 34,000 ರಿಕ್ಲೇಮ್ ಆಯಿತು ಅಂತ ಅಂದ್ಕೊಳ್ಳಿ. ಸೊ 34,000 34,300 ನಾವೇನಾದ್ರು ಕ್ಲೋಸಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಆದರೆ ನೆಕ್ಸ್ಟ್ ಟಾರ್ಗೆಟ್ ಬ್ಯಾಂಕ್ ನಿಫ್ಟಿಲಿ 36,000 ಇರುತ್ತೆ. ಓಕೆ, ನೆಕ್ಸ್ಟ್ ಟಾರ್ಗೆಟ್ 36,000 ಇರುತ್ತೆ. ಸೊ ಈ ರೀತಿ ಅಡ್ವಾನ್ಸ್ ಟಾರ್ಗೆಟ್ನ ನಾವು ನಿಮಗೆ ಬಿಗಿನಿಂಗಲ್ಲೇ ಕೊಟ್ಟಿದ್ವಿ. ಸೊ ಇವಾಗ 38,000 ಕಂಫರ್ಟೇಬಲಾಗಿ ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ನ ಕೊಟ್ಟಿದೆ. ಅದೇ ರೀತಿ ನಿಫ್ಟಿ ಕೂಡ 17,300 ಮೇಲೆ ಕ್ಲೋಸಿಂಗ್ನ ಕೊಟ್ಟಿದೆ. ಸೊ ನೀವು ಇಲ್ಲಿ ನೋಡ್ಬೋದು ನಾನ್ ಸ್ಟಾಪ್ ಆಗಿ, ಸೊ 18th ಜುಲೈಯಿಂದ ನೀವು ನೋಡ್ತಾ ಹೋಗ್ಬೋದು. ಅದಕ್ಕೆ ಮುಂಚೆಯಿಂದನೂ ನಾವು ಕನ್ಸಿಡರ್ ಮಾಡ್ತಾ ಹೋದರೆ ಅಥವಾ ಜೂನ್ ತಿಂಗಳನ್ನ ನಾವು ಕನ್ಸಿಡರ್ ಮಾಡ್ತಾ ಹೋದರೆ, ಸೊ 20th ಅಥವಾ 17th ಜುಲೈಯಿಂದ ಇವತ್ತಿನವರೆಗೂ ಅಂದರೆ ಆಗಸ್ಟ್ 2nd ಮಾರ್ಕೆಟ್ ನಾನ್ ಸ್ಟಾಪ್ ಆಗಿ ಮೇಲ್ಗಡೆ ಹೋಗ್ತದೆ. ಡೆಫಿನೆಟ್ಲಿ 1 or 2 ಡಿಪ್ಸ್ ಇತ್ತು ಇಲ್ಲ ಅಂತ ಹೇಳಲ್ಲ, ಬಟ್ ನೀವು ಇದನ್ನು ಮಂತ್ಲಿ ಚಾರ್ಟಲ್ಲಿ ನೋಡೋದಾದರೆ, ಸೊ ಇವಾಗ ಇದು ಡೈಲಿ ಚಾರ್ಟಲ್ಲಿ, ಇದನ್ನು ನಾನು ಮಂತ್ಗೆ ಸ್ವಿಚ್ ಮಾಡ್ತೀನಿ. ಮಂತ್ಲಿ ಚಾರ್ಟಲ್ಲಿ ನೀವು ನೋಡೋದಾದರೆ ಕ್ಲಿಯರಾಗಿ ಜುಲೈ ಮಂತ್ ಕಂಪ್ಲೀಟಾಗಿ ನಮಗೆ ಬುಲ್ಲಿಶ್ ಆಗಿತ್ತು ಅಲ್ವಾ. ಸೊ ಹೆಚ್ಚು ಕಡಿಮೆ ನಮಗಿಲ್ಲಿ 1,000 1,200 ಪಾಯಿಂಟ್ಸ್ ಅನಿಸುತ್ತೆ ನಿಫ್ಟಿಲಿ ನಮಗೆ ಸಿಕ್ಕಿದೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿಲಿ ನೋಡೋದಾದರೆ ನಮಗೇನಾಗಿದೆ, ಒಂದೇ ತಿಂಗಳಲ್ಲಿ ನಮಗೆ ಹೆಚ್ಚು ಕಡಿಮೆ ಒಂದು 34,000 36,000 and 32,000 ಪಾಯಿಂಟ್ಸ್ ಮೂಮೆಂಟ್ ನಮಗೆ ಬ್ಯಾಂಕ್ ನಿಫ್ಟಿಲಿ ಸಿಕ್ಕಿದೆ. ಸೊ ಇವಾಗ ನೀವು ನೋಡ್ಬೋದು ಆಲ್ಮೋಸ್ಟ್ ನಮ್ಮ ಪ್ರೀವಿಯಸ್ ಹೈಸ್ ಏನಿತ್ತು 39,000 ಆಗಿರ್ಬೋದು ಅಥವಾ 40,000 ಆಗಿರ್ಬೋದು, ಅದರ ಕಡೆಗೆ ನಮ್ಮ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ಸೊ 40,000 ಅಂತ ನಾವು ಲೆಕ್ಕಕ್ಕೆ ತೊಗೊಂಡ್ರೆ ಇಲ್ಲಿಂದ ಇನ್ನೂ 2,000 ಪಾಯಿಂಟ್ನ ವ್ಯತ್ಯಾಸ ಇದೆ. ಸೊ ಅದೇ ರೀತಿ ನಿಫ್ಟಿ ನಾವು ನೋಡೋದಾದರೆ 18,000 ಏನಿತ್ತು, ಸೊ 18,000 ನಾವು ಲೆಕ್ಕ ತೊಗೊಂಡ್ರೆ ಇದನ್ನು 17,000 ಅಂದರೆ ಅನದರ್ 1,000 ಪಾಯಿಂಟ್ಸ್, 700 to 1,000 ಪಾಯಿಂಟ್ಸ್ ಡಿಫ್ರೆನ್ಸಲ್ಲಿ ನಮ್ಮ ಪ್ರೀವಿಯಸ್ ಹೈಸ್ ಏನಿದೆ ಅಲ್ಲಿಗೆ ನಾವು ಟಚ್ ಆಗ್ತೀವಿ. ಸೊ ಈ ಕಂಟಿನ್ಯೂಸ್ ಈ ಜರ್ನಿ ಏನಿದೆ ಇದು ಕಂಟಿನ್ಯೂ ಆಗುತ್ತಾ ಅಲ್ವಾ. ಸೊ ತುಂಬ ಜನ ಮುಂಚೆಯಿಂದ ಹೇಳ್ಕೊಂಡು ಬಂದ್ವಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ಇನ್ವೆಸ್ಟ್ ಮಾಡಿ, ಕ್ವಾಲಿಟಿ ಸ್ಟಾಕ್ಸ್ನ ಪಿಕ್ ಮಾಡಿ ಅಂತಾನು ನಾನು ನಿಮಗೆ ಕ್ಲಿಯರಾಗಿ ಹೇಳ್ತಾನೂ ಬಂದಿದ್ವಿ ನಾವಂತಲ್ಲ. ಸೊ ಆಲ್ಮೋಸ್ಟ್ ಯಾರ್ಯಾರು ಇದ್ದಾರೆ ಮೆಂಟರ್ಸ್ ಮತ್ತು ಯೂಟ್ಯೂಬರ್ಸ್ ಯಾರಿದ್ದಾರೆ ಆಲ್ಮೋಸ್ಟ್ ಅದನ್ನೇ ಹೇಳ್ಕೊಂಡು ಬಂದಿದ್ದರು. ಸೊ ಹೋಪ್ ಎಲ್ಲರೂ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿದಿರ ಅಂತ ಅನ್ಕೋತೀನಿ. ಸೊ ಮೊನ್ನೆ ತಾನೇ ನಾನು ನಿಮಗೆ ಸಿಲ್ವರ್ ಹೇಳಿದ್ದೆ, ಕರೆಕ್ಟ್. ಸೊ ಸಿಲ್ವರ್ ನೋಡಿ, ಜುಲೈ 28 ಹೇಳಿದ್ದೆ 54,000 ಏನಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ರೈಟ್. ಕರೆಂಟ್ ಲೆವೆಲ್ಸಿಂದ 54,000 ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡಿ, ಆ ಟೈಮಲ್ಲಿ 54,200 300 ನಡೀತಾ ಇತ್ತು. ಸೊ 200 to 300 ಪಾಯಿಂಟ್ಸ್ ನಮಗೆ ಸ್ಟಾಪ್ ಲಾಸ್ ಆಗಿತ್ತು. ನೀವು ಇವಾಗ ನೋಡ್ಬೋದು ಸಿಲ್ವರ್ 58,000 ಟಚ್ ಮಾಡಿದೆ, ರೈಟ್. ನೀವು ಇಲ್ಲಿ ನೋಡ್ಬೋದು 58,835 ಸಿಲ್ವರ್ ಟಚ್ ಮಾಡಿದೆ. ಇವಾಗ 57,928 ಸಿಲ್ವರ್ ಟ್ರೇಡ್ ಆಗ್ತಿದೆ. ಸೊ ಆಲ್ಮೋಸ್ಟ್ ಕ್ಲೋಸ್ ಟು 58,000 ಸಿಲ್ವರ್ ಇವತ್ತಿಗೂ ಕೂಡ ಟ್ರೇಡ್ ಆಗ್ತಾ ಇದೆ. ಸೊ ಇವಾಗ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡೋದಾದರೆ, ಸೊ ನಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಎಲ್ಲಿ ಬರುತ್ತೆ ಅಂದರೆ 38,500 ಅಂದರೆ 38,800 ಬ್ಯಾಂಕ್ ನಿಫ್ಟಿಲೇ ನಮಗೆ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ 38,000 ಕಂಫರ್ಟಬಲಾಗಿ ಕ್ಲೋಸ್ ಆಗಿದೆ. ಸೊ ಮಲ್ಟಿಪಲ್ ಟೈಮ್ಸ್ ನಮಗೆ ಇಲ್ಲೇನಾಗಿತ್ತು ಅಂತಂದರೆ 38,000 ಮೇಲೆ ಕ್ಲೋಸಿಂಗ್ ಸಿಕ್ಕಿರಲಿಲ್ಲ, ಬಟ್ ಇವಾಗ ಏನಾಗಿದೆ ಅಂದರೆ 38,000 ಮೇಲೆ ಕಂಫರ್ಟಬಲಾಗಿ ಕ್ಲೋಸಿಂಗ್ ಸಿಕ್ಕಿದೆ. ನಾಳೆ ಗ್ಯಾಪ್ ಅಪ್ ಆಗ್ಬೋದು, ಗ್ಯಾಪ್ ಡೌನ್ ಆಗ್ಬೋದು, ರೈಟ್. ಸೊ ಯಾವಾಗ 38,100 ಸಸ್ಟೈನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಾವೇನು ಮಾಡ್ಬೋದು ಅಂದರೆ ಅನದರ್ 300 to 400 ಪಾಯಿಂಟ್ಸ್ ಅಥವಾ 500 ಪಾಯಿಂಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ 38,500 ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವೀಕ್ಲಿ ಎಕ್ಸ್ಪೈರಿ ಕೂಡ ಬರ್ತಾ ಇದೆ. ಸೊ ಅಷ್ಟರ ಒಳಗಡೆ ನಮಗೆ 38,500 ನಾವಿಲ್ಲಿ ಎಕ್ಸ್ಪೆಕ್ಟ್ನ ಮಾಡ್ಬೋದು. ಇನ್ ಕೇಸ್ ನಮಗೆ ಯಾವುದೇ ಚೆನ್ನಾಗಿರ್ತಕ್ಕಂಥ ನ್ಯೂಸ್ ಇಂಪ್ಯಾಕ್ಟ್ ಅಥವಾ ಆಲ್ ಆಫ್ ಅ ಸಡನ್ ನಮಗೆ RBI ಪಾಲಿಸಿ ಕೂಡ ಇದೆ. ಸೊ RBI ಪಾಲಿಸಿಲಿ ನಮಗೆ
ಎಲ್ಲರೂ ರೇಟ್ ಹೈಕ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಸೊ ನೋಡೋಣ ಮಾರ್ಕೆಟ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ. ಸೊ ಇನ್ ಕೇಸ್ ಅಡ್ವರ್ಸ್ ಏನಾದರೂ ಆದರೆ ಸೊ ಡೆಫಿನೆಟ್ಲಿ ಉಲ್ಟಾ ಆಗುತ್ತೆ, ಲೈಕ್ 500 to 700 ಅಥವಾ 1000 ಪಾಯಿಂಟ್ಸ್ ಕರೆಕ್ಷನ್ನ ಕೂಡ ನಾವು ಬ್ಯಾಂಕ್ ನಿಫ್ಟಿಲಿ ಎಕ್ಸ್ಪೆಕ್ಟ್ನ ಮಾಡ್ಬೋದು. ಅದೇ ರೀತಿ ನಿಫ್ಟಿ ನೋಡೋದಾದರೆ ನಿಫ್ಟಿನೂ ನಮಗೇನಾಗಿದೆ ಅಂದರೆ 17,400 ಏನಿದೆ ಪ್ರೀವಿಯಸ್ ರೆಸಿಸ್ಟೆನ್ಸ್ ಏನಿತ್ತು ನೀವಿಲ್ಲಿ ಕ್ಲಿಯರಾಗಿ ನೋಡ್ಬೋದು. 29th ತಾರೀಕು ಏಪ್ರಿಲ್ 17,377 ಹೈನ ಮಾಡಿತ್ತು, ರೈಟ್. ಇವತ್ತು ನೀವು ನೋಡ್ಬೋದು 17,390 ಹೈನ ಮಾಡಿದೆ. ಸೊ ಪ್ರೀವಿಯಸ್ ಟೈಮ್ 377. ಸೊ ಈ ಸ್ವಿಂಗ್ ಏನಿದೆ ಈ ಸ್ವಿಂಗ್ನ ಬ್ರೇಕ್ ಮಾಡಿದೆ, ಬಟ್ ಈ ಸ್ವಿಂಗ್ ಮೇಲೆ ನಮಗೆ ಕ್ಲೋಸಿಂಗ್ನ ಕೊಟ್ಟಿಲ್ಲ. ಸೊ ವಿಚ್ ಮೀನ್ಸ್ ಸೊ ಯಾವಾಗ ನಿಫ್ಟಿ 17,400 ಮೇಲೆ ಕ್ಲೋಸಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ನಾವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ 17,600 17,800 ನಾವು ನಿಫ್ಟಿಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತಿನ ಕ್ಯಾಂಡಲ್ ನೀವಿಲ್ಲಿ ನೋಡ್ಬೋದು, ಇಟ್ಸ್ ಅ ಕ್ಲಿಯರ್ ದೋಜಿ. ಸೊ ದೋಜಿ ಗ್ರೀನ್ ಕಲರ್ ದೋಜಿ ಫಾರ್ಮ್ ಆಗಿದೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್, ಸೊ ಇಟ್ ಇಸ್ ನಾಟ್ ಅ ನೆಗೆಟಿವ್ ಸೈನ್, ಏನು ಬೇಕಾದರೂ ಆಗ್ಬೋದು. ಸೊ ನಾನಿಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ ಸೊ ಮಾನಿಟರಿ ಪಾಲಿಸಿ ಇರೋದ್ರಿಂದ ಸೊ ವೆಯ್ಟ್ ಆ್ಯಂಡ್ ವಾಚ್. ಸೊ ಯಾವುದೇ ಥರನಾಗಿರ್ತಕ್ಕಂಥ ಫ್ರೆಶ್ ಪೊಸಿಷನ್ನ ಇನಿಷಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಆರ್ ಬಿ ಐ ಪಾಲಿಸಿ ಬರಲಿ ನಮಗೆ, ಸೊ ಪಾಲಿಸಿಲಿ ನಮಗೆ ಯಾವ ಥರನಾಗಿರ್ತಕ್ಕಂಥ ಡಿಸಿಷನ್ಸ್ ಬರುತ್ತೆ ಅನ್ನೋದ್ರ ಮೇಲೆ ರೇಟ್ ಕಟ್ ಆಗುತ್ತಾ ಅಥವಾ ರೇಟ್ ಹೈಕ್ ಆಗುತ್ತಾ. ಸೊ ನೋಡೋಣ ಅದರ ಬೇಸಿಸ್ ಮೇಲೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ. ಸೊ ಮಾರ್ಕೆಟ್ ಏನಾದರೂ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ತಾ ಇದೆ ಅಂತಂದರೆ ಸೊ ಡೆಫಿನೆಟ್ಲಿ ನಮ್ಮ ಪ್ರೀವಿಯಸ್ ಹೈಸ್ ಏನಿತ್ತು 18,000 ಅದು ನೋಡೋಕ್ಕೆ ಸಿಗುತ್ತೆ. ಅದೇ ರೀತಿ ಬ್ಯಾಂಕ್ ನಿಫ್ಟಿಲಿ ನಮಗೆ 39,000 ನೋಡೋಕ್ಕೆ ಡೆಫಿನೆಟ್ಲಿ ಸಿಗುತ್ತೆ. ಸೊ ಹೋಪ್ ಎಲ್ರಿಗೂ ಇವತ್ತಿನ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಮಾಡಿದ್ದೇನೆ, ವೀಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.